ಮಾಧ್ಯಮ ಮಿತ್ರರಲ್ಲಿ ರಿಕ್ವೆಷನ್ ಏನು ಅಂತಂದ್ರೆ, ಈ ಒಂದು ಕೇಸು ಅತ್ಯಾಚಾರ ಪ್ರಕರಣದಿಂದ ಹೆಚ್ಚಿನ ಮಾಹಿತಿಗಳನ್ನ ವಿವರಗಳನ್ನ ಮಾಧ್ಯಮಗಳ ಮುಖಾಂತರ ನಾನು ಹೇಳಲು ಬದ್ಧನಾಗಿಲ್ಲ. ಯಾಕೆಂತಂದ್ರೆ ನ್ಯಾಯಯುತವಾಗಿ ಹೇಳಬೇಕು ಅಂತಂದ್ರೆ ಈ ಒಂದು ಅತ್ಯಾಚಾರ ಪ್ರಕರಣ ಸಂಬಂಧಪಟ್ಟಂಗೆ ಸೆನ್ಸಿಟಿವ್ ಮ್ಯಾಟರ್, ಅಟ್ ದ ಸೇಮ್ ಟೈಮ್ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಇದೆ, ಪ್ರೊಸೀಜರ್ ಗಳನ್ನ ಅತಿ ಹೆಚ್ಚಾಗಿ ಪಬ್ಲಿಕ್ ಹಂಚಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಇವತ್ತು ಸಂಬಂಧಪಟ್ಟಂತ ಏನ್ ರಿಕ್ವೆಷನ್ ಏನಿದೆ ಹೇಳಿದೆ, ಆ ವಿಚಾರವಾಗಿ ಅಪ್ಲಿಕೇಶನ್ ಮೂವ್ ಆಗಿದೆ. ನ್ಯಾಯಾಲಯದ ಆದೇಶವನ್ನ ವೇಟ್ ಮಾಡ್ತಾ ಇದೀವಿ. ಸೊ ನ್ಯಾಯಾಲಯ ನಮಗೆ ತಿಳಿಸುತ್ತೆ, ಆ ಆದೇಶವನ್ನ ಫಾಲೋ ಮಾಡಬೇಕು ಅಂತ. ಕೋರ್ಟ್ ಅನ್ನ ಇಂಥ ಸಮಯದಲ್ಲಿ ಮಾಡಿ ಅಂತ ಕೇಳಲಿಕ್ಕೆ ನಮಗೆ ಅಧಿಕಾರ ಇಲ್ಲ. ದಟ್ಸ್ ಅ ಡೆಕೋರಮ್ ಆಫ್ ದ ಕೋರ್ಟ್. ಈಗ ನ್ಯಾಯಾಲಯದ ತನ್ನದೇ ಆದಂತ ಪ್ರಕ್ರಿಯೆಯಿಂದ, ಪ್ರೊಸೀಜರ್ಸ್ ಇರೋದ್ರಿಂದ, ಸೊ ಆ ಪ್ರೊಸೀಜರ್ ಅನ್ನ ಫಾಲೋ ಮಾಡಿ ನಮಗೆ ಇಂಟಿಮೇಟ್ ಮಾಡ್ತಾರೆ ಪ್ರೊಡ್ಯೂಸ್ ಮಾಡಲಿಕ್ಕೆ. ಸೊ ಬೇಸ್ಡ್ ಆನ್ ದಟ್ ನಾವು ಅವರ ಪ್ರೊಡ್ಯೂಸ್ ಮಾಡ್ತೀವಿ. ನೋಡಿ, ಈ ಒಂದು ರಿಕ್ವೆಷನ್ ತಗೊಂಡು ಅವ್ರದೇ ಆದಂತ ಕಾನೂನು ಪ್ರಕ್ರಿಯೆ ಇರ್ತದೆ ಕೋರ್ಟಿನದು. ಸೊ ದ್ಯಾಟ್ ಕಾಲ್ ಫಾರ್ ಆರ್ಡರ್ಸ್, ಅಯ್ಯೋ ಎಲ್ಲ ಇನ್ವಾಲ್ವ್ಮೆಂಟ್ ಇರ್ತದೆ. ಸೊ ಆ ಒಂದು ಇನ್ವಾಲ್ವ್ಮೆಂಟ್ ಏನಿದೆ, ಸೊ ಆ ಇನ್ವಾಲ್ವ್ಮೆಂಟ್ ಆಗಿ ಆ ಆರ್ಡರ್ಸ್ ಎಲ್ಲ ತಗೊಂಡು ನಮಗೆ ಆದೇಶ ಮಾಡ್ತಾರೆ. ಬೇಸ್ಡ್ ಆನ್ ದಟ್ ವಿ ಹ್ಯಾವ್ ಟು ಪ್ರೊಡ್ಯೂಸ್ ಇಟ್. ಕೋರ್ಟ್ ಆದೇಶ ಮಾಡಿದ ತಕ್ಷಣ ನಾವು ಅವಕ್ಕೆ ಪ್ರೊಡ್ಯೂಸ್ ಮಾಡ್ತೀವಿ, ಅದು ಎರಡು ಮಾತಿಲ್ಲ. ಹಾಜರಪಡಿಸಕ್ಕೆ ಮೊದಲು ತನಿಖಾಧಿಕಾರಿಯನ್ನು ಕರೀತಾರೆ ಸರ್ ಕೋರ್ಟ್. ಕೋರ್ಟ್ ನಮಗೆ ಕೋರ್ಟ್ 12 ಗಂಟೆಗೆ ಈಗ 1 ಗಂಟೆಲಿ ಆರ್ಡರ್ ಬಂದ್ ನಿಂತ್ಕೊಂಡ್ರೆ ಇಲ್ಲ, ವಿ ಆರ್ ಡೂಯಿಂಗ್ ಇಟ್. ಈಗಲೇ ಸರ್, ಈಗ ಒಂದು ಜಗದೀಶ್ ಸರ್. I can't.